ಹಾಯ್ ಫ್ರೆಂಡ್ಸ್, ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ಪಕ್ಕದಲ್ಲಿ ಬರೋವಂಥ ಒಂದು ಬೆಲ್ ಐಕಾನನ್ನು ಟ್ಯಾಪ್ ಮಾಡೋದ್ರಿಂದ ನಾನು ಮಾಡೋವಂಥ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕರ್ನಾಟಕ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಇರ್ತಕ್ಕಂತಹ ಕೆಲವೊಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದರೆ ಈ ಒಂದು ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಇಲ್ಲಿ ಸಂಸ್ಥೆ ಹೆಸರನ್ನು ನೋಡ್ಕೊಳ್ಳೋದಾದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಜಾಬ್ ಟೈಪ್ ಬಂದು ಇದು ನಮ್ಮ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗಿದೆ. ಜಾಬ್ ನೇಮ್ಸನ್ನು ಮೆನ್ಷನ್ ಮಾಡಿದರೆ ತಹಸೀಲ್ದಾರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಲೇಬರ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಕಮಿಷನರ್, ಈ ರೀತಿಯಾದಂಥ ಹುದ್ದೆಗಳಾದರೆ ಇರುತ್ತೆ. ಸೊ ಟೋಟಲ್ ವೇಕೆನ್ಸಿಸ್ ಬಂದುಬಿಟ್ಟು 1276 ವೇಕೆನ್ಸಿಸ್ಗೆ ಕಾಲ್ ಫಾರ್ ಕಾಲ್ ಆಗಿದೆ. ಸೊ ಜಾಬ್ ಲೊಕೇಶನ್ ಬಂದುಬಿಟ್ಟು ಕರ್ನಾಟಕ. ಫ್ರೆಂಡ್ಸ್, ಯಾವಾಗ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಸ್ಟಾರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ ಗೈಸ್, ಬೈ ಬೈ. ಕೊನೆ ಆಗ್ತಕ್ಕಂಥ ಡೇಟ್ ಬಂದುಬಿಟ್ಟು 6/3/2020 ಕೊನೆ ಮಾಡ್ತಾರಂತೆ. ಅಂದರೆ ಪೇಮೆಂಟ್ ಲಾಸ್ಟ್ ಡೇಟ್ ಅಂತ ಸಹ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲೇ. ಸೊ ನೋಡ್ಕೊಬೋದು, 7/3/2020 ಪೇಮೆಂಟ್ ಡೇಟ್ ಅಂತ ಸಹ ಕೊನೆ ಮಾಡ್ತಾರಂತೆ. ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕೊಂದಿಗೆ ಅಪ್ಲೈ ಲಿಂಕ್ ಎರಡು ಸಹ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ, ಚೆಕ್ ಮಾಡೋರು ಚೆಕ್ ಮಾಡ್ಕೊಬೋದು. ಫ್ರೆಂಡ್ಸ್, ಯಾವೊಂದು ಪೋಸ್ಟ್ಗೆ ಎಷ್ಟು ವೇಕೆನ್ಸೀಸ್ ಇರುತ್ತೆ ಅಂತ ಇಲ್ಲಿ ಡೀಟೇಲ್ಡಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ವಿಡಿಯೋನ ಪಾಸ್ ಮಾಡಿ ನೋಡಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ದಯವಿಟ್ಟು. ಸೊ ಟೋಟಲ್ ವೇಕೆನ್ಸಿಸ್ ಬಂದುಬಿಟ್ಟು 1276. ಫ್ರೆಂಡ್ಸ್, ಅದೇ ರೀತಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕಡೆಗೆ ಬರುತ್ತಾದರೆ PU ಮೇಲೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದಂತೆ. ಏಜ್ ಲಿಮಿಟನ್ನು ನೋಡೋದಾದರೆ 21 ವರ್ಷದ ಮೇಲ್ಪಟ್ಟು ಇರಬೇಕು, 35 ವರ್ಷದ ಒಳಗಡೆ ಇರಬೇಕಂತೆ. ಫ್ರೆಂಡ್ಸ್, ಸೆಲೆಕ್ಷನ್ ಪ್ರೊಸೆಸ್ಸನ್ನು ನೋಡೋದಾದರೆ ಆನ್ಲೈನ್ ಟೆಸ್ಟ್ ಆದರೆ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಥ್ರೋ ಆನ್ಲೈನಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ತೊಗೊಳ್ತಾರೆ. ಪ್ರವರ್ಗ 2 ಮತ್ತು 2B ಮತ್ತು 3A ಮತ್ತು 3B ಸೇರಿದಂತಹ ಅಭ್ಯರ್ಥಿಗಳಿಗೆ 300 ರೂಪಾಯಿ ತೊಗೊಳ್ತಾರಂತೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗಾದರೆ 50 ರೂಪಾಯಿ ತಗೊಳ್ತಾರಂತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡ ಬಂದಿರೋರಿಗೆ ಎಲ್ಲ ಒಂದು ಇವರಿಗೆಲ್ಲ ಸಹ ಯಾವುದೇ ರೀತಿಯಂಥ ಫೀಸ್ ಅನ್ನೋದು ತೊಗೊಳ್ಳೋದಿಲ್ಲ ಅಂತೆ. ಸ್ನೇಹಿತರೆ, ಇದಿಷ್ಟು ಒಂದು ಹುದ್ದೆಯ ಮಾಹಿತಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಡೌಟ್ ಸಾಲ್ವ್ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಹ ಕೇಳ್ಬೋದು ನನ್ನ, ಏನೇ ಸಹ ನಿಮಗೆ ಸಂಶಯ ಇದ್ದರೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಸಹ ನಿಮಗೆ ಮೆಸೇಜ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ತಿಳ್ತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.